ಕರ್ನಾಟಕದ ಪಶ್ಚಿಮ ಘಟ್ಟ ಅನೇಕ ಪ್ರವಾಸಿ ಧಾಮಗಳನ್ನು ಹೊಂದಿದೆ. ಆದರೆ ಗುಂಡ್ಲುಪೇಟೆ ತಾಲೂಕಿನ ಹಿಮದಗಿರಿ ಗೋಪಾಲಸ್ವಾಮಿ ಬೆಟ್ಟ ತನ್ನ ವಿಶೇಷತೆಯಿಂದ ಸದಾಕಾಲ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸ್ತಾ ಇದೆ. ಬನ್ನಿ, ಈ ಪ್ರವಾಸಿ ಧಾಮಕ್ಕೆ ಭೇಟಿ ನೀಡಿ ಅದರ ಸೊಬಗನ್ನ ಸವಿಯೋಣ. ನಿಸರ್ಗ ನಮಗೆ ನಿತ್ಯ ಬದುಕಿನ ಅಗತ್ಯಗಳನ್ನು ನೀಡಿರುವ ಹಾಗೆಯೇ ಮನಸ್ಸಿಗೆ ಮುದ ನೀಡುವ ಅದ್ಭುತ ತಾಣಗಳನ್ನೂ ಹೊಂದಿದೆ. ಕನ್ನಡ ನಾಡಿನಲ್ಲಿ ಇಂತಹ ರಮ್ಯ ತಾಣಗಳಿಗೆ ಕೊರತೆಯೇನೂ ಇಲ್ಲ. ಇವು ಒಂದೊಂದರದು ಒಂದೊಂದು ವೈಶಿಷ್ಟ್ಯ ಎಂಬುದು ಇವುಗಳ ಹಿರಿಮೆ. ಆದ್ದರಿಂದಲೇ ಅಂತಹ ಸುಂದರ ಸ್ಥಳಗಳಿಗೆ ಮನುಷ್ಯ ಮತ್ತೆ ಮತ್ತೆ ಹೋಗಬಯಸುವುದು. ನಿಮ್ಮನ್ನು ಸದಾ ಕೈಬೀಸಿ ಕರೆಯುವ ಅಂತಹ ಒಂದು ಚೇಲುವಿನ ನಿಸರ್ಗಧಾಮ ಚಾಮರಾಜನಗರ ಜಿಲ್ಲೆಯ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಗುಂಡ್ಲುಪೇಟೆ ತಾಲೂಕಿನ ಹಂಗಳ ಗ್ರಾಮದಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿರುವ ಗೋಪಾಲಸ್ವಾಮಿ ಬೆಟ್ಟ ಪ್ರಖ್ಯಾತ ಬಂಡೀಪುರ ವನ್ಯಧಾಮದ ವ್ಯಾಪ್ತಿಯಲ್ಲಿಯೇ ಇದೆ. ನಿತ್ಯ ಹಸಿರಿನ ಮಡಿಲಲ್ಲಿರುವ ಈ ಬೆಟ್ಟ ಸಮುದ್ರ ಮಟ್ಟದಿಂದ 4,769 ಅಡಿಗಳಷ್ಟು ಎತ್ತರದಲ್ಲಿದ್ದು ಸದಾ ಸೊಬಗಿನ ಹಿಮ ಮಂಜು ಈ ಪರಿಸರದಲ್ಲಿ ಆವರಿಸಿರುತ್ತದೆ. ಆದ್ದರಿಂದಲೇ ಅದಕ್ಕೆ ಈ ಹೆಸರು. ಆ ಹೆಸರಿನ ರಮಣೀಯ ತಾಣದ ಮುಡಿಯಲ್ಲಿರುವುದೇ ಹೊಯ್ಸಳ ಶೈಲಿಯ ಗೋಪಾಲಸ್ವಾಮಿ ಗುಡಿ. ಸುತ್ತ ಕಣ್ಣಾಡಿಸಿದಲ್ಲೆಲ್ಲ ಹಸಿರು ಜಮಖಾನ ಹೊದ್ದಂತಹ ಮೋಹಕ ಗುಡ್ಡಗಳು, ಮೇಲೆ ಹಾರಾಡುವ ಬಿಳಿ ತೆಳು ಮೋಡ, ದೃಷ್ಟಿ ಹಾಯಿಸಿದಷ್ಟೂ ಅಲೆಯಲೆಯಾಗಿ ಹರಡಿ ನಿಂತ ಪಶ್ಚಿಮ ಘಟ್ಟದ ಗಿರಿಪಂಕ್ತಿ. ಆದ್ದರಿಂದಲೇ ಚಾರಣಿಗರು ಪ್ರವಾಸಿಗರು ನಿತ್ಯ ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಧಾವಿಸಿ ಬರುತ್ತಾರೆ. ನಿಸರ್ಗದ ಚೆಲುವನ್ನು ಪರಿಶುದ್ಧ ಹವೆಯನ್ನೂ ಅನುಭವಿಸಿ ಕ್ಷಣಕಾಲ ಲೋಕದ ಜಂಜಾಟವನ್ನು ಮರೆಯುತ್ತಾರೆ. ನಿಸರ್ಗದ ಚೆಲುವು ವ್ಯಾಖ್ಯಾನಕ್ಕೆ ಮೀರಿದ್ದು ಅದನ್ನು ನೋಡಿಯೇ ಅನುಭವಿಸಬೇಕು. ಇಗೋ ಮತ್ತೆ ಮತ್ತೆ ನೋಡಿ ಅನುಭವಿಸಿ.